ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸುವರ್ಣಗಡ್ಡೆನ ಉಪಯೋಗಿಸ್ಕೊಂಡು ಸಾಗುನ ಮಾಡಿದ್ದೀನಿ ತುಂಬಾ ಟೇಸ್ಟಿ ಹೆಲ್ದಿ ಕೂಡ ಈ ಸಾಗುನ ರವಾ ಇಡ್ಲಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿ ತೊಗೋಬೋದು ದೋಸೆ ಚಪಾತಿಗೂ ಕೂಡ ಸರ್ವ್ ಮಾಡ್ಬೋದು ಇದಕ್ಕೆ ಸುವರ್ಣಗಡ್ಡೆ ಅಂತ ಏನು ಕರಿತಾರಪ್ಪ ಅಂದರೆ ಅತ್ಯಧಿಕವಾಗಿ ಪೌಷ್ಟಿಕಾಂಶವುಳ್ಳ ತರಕಾರಿ ಇದು ಇಲ್ಲಿ ರವೆ ಇಡ್ಲಿ ಇದೆಯಲ್ಲ ಈ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಬೋದು ನೋಡಿ ಸುವರ್ಣಗಡ್ಡೆ ಅಂದರೆ ಈ ಥರ ಇರುತ್ತೆ ಮೇಲಿನ ಸಿಪ್ಪೆನ ತಗೊಂಬಿಡಬೇಕು ಸುಮಾರು ಅರ್ಧ ಕೆ ಜಿಯಷ್ಟು ಸುವರ್ಣಗಡ್ಡೆನ ತಗೊಂಡಿದ್ದೀನಿ ಮೇಲಿನ ಸಿಪ್ಪೆನ ನೀಟಾಗಿ ತೆಗೆದಿಟ್ಕೊಂಬಿಡಬೇಕು ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲ ಅಂದರೆ ಕಪ್ಪಾಗುತ್ತೆ ಅದು ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಒಣ್ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೋಬೇಕು ಒಂದು ತುಂಡು ಶುಂಠಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಕಾಯಿಚೂರು ಮೂರು ಟೇಬಲ್ ಸ್ಪೂನಷ್ಟು ಹುರಗಡ್ಲೆ ಎರಡು ತುಂಡು ಚಕ್ಕೆ ಮೂರು ಲವಂಗ ಲಿಡ್ನ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಕೋಬೇಕು ಕಡಾಯಿಗೆ ಮೂರು ಚಮಚದಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಈ ತುಪ್ಪದ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಬೋದು ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಪಲಾವ್ ಎಲೆ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಡಬೇಕು ಈರುಳ್ಳಿ ಬೆಂದಿದೆ ಅರ್ಧ ಟೇಬಲ್ ಸ್ಪೂನ್ ಅರಶಿನದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮೂರು ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಅರ್ಧ ಟೇಬಲ್ ಸ್ಪೂನ್ನಷ್ಟು ಪುಡಿ ಉಪ್ಪು ಪುಡಿ ಉಪ್ಪು ಹಾಕೋದ್ರಿಂದ ಹಣ್ಣು ಬೇಗ ಮೆತ್ತಗಾಗುತ್ತೆ ಲಿಡ್ನೇ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಡಬೇಕು ಟೊಮೆಟೊ ಹಣ್ಣು ಬೆಂದಿದೆ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದರೊಳಗೆ ಹಾಕ್ಕೋಬೇಕು ಲಿಟ್ಟ ಕ್ಲೋಸ್ ಮಾಡಿ ಎರಡು ನಿಮಿಷ ಸಾಕು ಹುರಿಗಡ್ಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಉರಿನ ಕಮ್ಮಿನೇ ಇಟ್ಕೋಬೇಕು ಸುಮಾರು ಒಂದೂವರೆ ಕಪ್ಪಿನಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಎರಡು ಕುದಿ ಕುದಿಸ್ಬಿಟ್ಟು ಹಾಕೋಬೇಕು ಸುವರ್ಣಗಡ್ಡೆನ ಬಟಾಣಿ ಒಂದು ಕಪ್ಪಿನಷ್ಟು ಇದನ್ನು ಕೂಡ ಐದು ನಿಮಿಷ ಬೇಯಿಸ್ಬಿಟ್ಟೆ ಹಾಕೋಬೇಕು ಬೇಯಿಸಿಬಿಟ್ಟು ಹಾಕೋದ್ರಿಂದ ಬೇಗನೆ ಪ್ರಿಪೇರ್ ಮಾಡ್ಬೋದು ಆ ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಡ್ನಾಗಿ ಕ್ಲೋಸ್ ಮಾಡಿ ಒಂದು ನಿಮಿಷ ಸಾಕು ನೀರು ಬಿಟ್ಕೋತಾ ಇದೆ ಸುವರ್ಣಗಡ್ಡೆ ಈಗ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಿ ನೀರು ಹಾಕ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಕುದೀತಾ ಇದೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕೋಬೇಕು ಮೊದಲು ಅರ್ಧ ಟೇಬಲ್ ಸ್ಪೂನ್ ಹಾಕಿರ್ತೀವಿ ಈಗ ಒಂದೂವರೆ ಸ್ಪೂನು ಆಗಿ ಎರಡು ಟೇಬಲ್ ಸ್ಪೂನು ದಿಟ್ಟ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಕಿ ಬಿಡಬೇಕು ಕೊನೆಗೆ ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಥಿ ಕ್ರಷ್ ಮಾಡಿಬಿಟ್ಟು ಹಾಕೋಬೇಕು ಬೆಣ್ಣೆ ಒಂದು ಚಮಚದಷ್ಟು ಬೆಣ್ಣೆ ಹಾಕೋಬೇಕು ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೊ ರೆಡಿ ಆಯಿತು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಈ ಸುವರ್ಣಗಡ್ಡೆ ಸಾಗು ನಿಮಗೆ ಇಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ